ಪ್ರವಾಸ ಮಾಡಿದ್ರೆ ಹೇಗಿದೆ ರೆಸ್ಪಾನ್ಸ್? ಚೆನ್ನಾಗಿದೆ. ಎರಡು 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 ದಿನ ಆಯಿತು ಐ ಥಿಂಕ್. ಲಾಸ್ಟ್ ವೀಕ್ ಥರ್ಸ್ಡೇ ಫ್ರೈಡೆ ಬಂದಿದ್ದೆ. ವೆಡ್ನಸ್ಡೇ, ಹಾಂ ವೆಡ್ನಸ್ಡೇ ಥರ್ಸ್ಡೇ ಬಂದಿದ್ದೆ. ವೆಡ್ನಸ್ಡೇ ಇಲ್ಲಿ ಭದ್ರಾವತಿಯಿಂದ ಶುರುವಾಗಿ ಒಂದು ಅದೇ ಒಳ್ಳೆ ಒಂದು ಪಾಸಿಟಿವ್ ಸೈನ್ ಇತ್ತು. ಭದ್ರಾವತಿಯಿಂದ ಶುರು ಮಾಡಬೇಕಾದ್ರೆ ಇವರು ನಮ್ಮ ಸಂಗಮೇಶ್ವರ ಇದ್ರದ್ದು ಒಂದು ರ್ಯಾಲಿ ಮಾಡಿದರು, ತುಂಬ ಚೆನ್ನಾಗಿತ್ತು. ವೆಲ್ಕಮ್ ವಾಸ್ ಗುಡ್. ಯಾವಾಗಲೂ ಬಂದ ತಕ್ಷಣ ಒಂದು ಪಾಸಿಟಿವ್ನೆಸ್ ಇತ್ತು ನನಗೆ. ಆ್ಯಕ್ಚುಲಾಗಿ ಲಾಸ್ಟ್ ಎಲೆಕ್ಷನ್ಗೆ ಇಲೆಕ್ಷನ್ಗೆ ಏನು ಡಿಫ್ರೆನ್ಸ್ ಕಾಣ್ತು ಅಂದರೆ, ಬಂದ ತಕ್ಷಣ ಒಂದು ಹೊಸತನ ಇತ್ತು, ಒಂದು ಕಾನ್ಫಿಡೆನ್ಸ್ ಇತ್ತು. ಅವಾಗಿರ್ಬೇಕಾದ್ರೆ ಸ್ವಲ್ಪ ಏನೋ ಅಯ್ಯೋ ಏನಪ್ಪ ಇದು ಅನ್ನೋ ಥರ ಇತ್ತು. ಬಟ್ ಈ ಸಲ ಅದೇನೋ ಗೊತ್ತಿಲ್ಲ, ಜನಗಳ ಒಂದು ರಿಯಾಕ್ಷನ್ ಇರ್ಬೋದು. ಯಾಕಂದರೆ ಇದು ಎಷ್ಟು ಜನ ಸೇರ್ತಾರೆ ಅನ್ನೋದಲ್ಲ, ಎಷ್ಟು ಜನ ನೋಡ್ತಾರೆ, ಯಾವ ರೀತಿ ನೋಡ್ತಾರೆ ನನಗೆ. ಬಟ್ ಅದು ನೋಡಿದಾಗ ನಮಗೆ ಅನ್ನಿಸ್ತು ತುಂಬ ಪಾಸಿಟಿವ್ ಆಗಿದೆ ಈ ಸಲ. ಎಲ್ರಿಗೂ ಒಂದು ಬದಲಾವಣೆ ಬೇಕು ಅಂತ ಅನ್ನಿಸ್ತಾ ಇದ್ದಂಥ ಒಂದು ಭಾವನೆ ನನ್ನಲ್ಲಿ ಮೂಡ್ತು. ಅದು ಐ ಡೋಂಟ್ ನೋ ನನಗೆ ಎಷ್ಟು ಸರಿನೋ ಕರೆಕ್ಟ್ ಗೊತ್ತಿಲ್ಲ. ಬಟ್ ಐ ಫೀಲ್ ದಟ್ ಚೇಂಜಸ್. ಅದೇ ಥರ ಶಿವಮೊಗ್ಗಕ್ಕೆ ಬಂದಾಗ ಮಾತಾಡಿದ ರೀತಿ ಇರ್ಬೋದು, ಇಲ್ಲಿ ಕಾರ್ಯಕರ್ತರೆಲ್ಲ ಬಂದಿದ್ದರು, ಎಲ್ಲರ ಜೊತೇಲಿ ಮೀಟ್ ಮಾಡಿದೆ. ಸೊ ಅವ್ರ ಜೊತೆ ರಿಕ್ವೆಸ್ಟ್ ಮಾಡಿದೆ ಈ ಥರ, ವಾಟ್ ವಿ ವಾಂಟ್ ಟು ಡು, ವಾಟ್ ಯು ಶುಡ್ ಡು, ವಾಟ್ ಯು ಪೀಪಲ್ ಶುಡ್ ಡು, ನಾವು ಯಾತಕ್ಕೋಸ್ಕರ ಬಂದಿದ್ದೀವಿ, ಏನು ಮಾಡಬೇಕಂತಿದ್ದೀವಿ ಅಂತ. ಸಾವಿರಾರು ಕ್ವಶನ್ಗಳು ಬರುತ್ತೆ, ಅದು ಆನ್ಸರ್ ಮಾಡಬೇಕಾದ ಇವಾಗ ಆನ್ಸರ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಈಗ ಜನಗಳಿಗೂ ಇದಕ್ಕೂ ಬಿಟ್ಟಿದ್ದು ಅದು. ಯಾಕಂದ್ರೆ ನಾವು ಮಾತಾಡಿ ಅರ್ಥ ಮಾಡಿಸೋದಲ್ಲ, ಅದು ಅವ್ರಿಗೆ ಗೊತ್ತಾಗಬೇಕು. ಯಾಕಂದರೆ ಯಾತಕ್ಕೆ ನಿಲ್ತ್ಕೊತೀವಿ ಅಂದಮೇಲೆ ಮನುಷ್ಯ ನಿಂತ್ಕೋಬೇಕಾದ್ರೆ ಏನಾದರೂ ಒಂದು ಬದಲಾವಣೆ ತರ್ಬೋದು. ನಂಬಿಕೆ ಮುಖ್ಯ, ನಮ್ಗೆ ಎಷ್ಟು ನಂಬಿಕೆ ಇದೆಯೋ ನಾವು ನಮ್ಮ ಕೆಲಸದ ಮೇಲೆ ಅಷ್ಟೇ ನಂಬಿಕೆ ಜನಗಳಿಗಿರಬೇಕು, ನಾವು ಆ ಕೆಲಸ ಮಾಡ್ತೀವ ಇಲ್ವಾ ಅಂತ. ಯಾಕಂದರೆ ಬೇರೆ ಥರ ಮ್ಯಾನಿಪ್ಯುಲೇಟ್ ಮಾಡಿ ಮಾತಾಡೋ ಮನುಷ್ಯ ಅಲ್ಲ ನಾವು, ಮಾತಾಡೋಂಥ ಫ್ಯಾಮಿಲಿನೂ ಅಲ್ಲ. ಭಾಳ ಸ್ಟ್ರೈಟ್ ಫಾರ್ವರ್ಡ್ಗೆ ನಿಯತ್ತ ನಾವೇನು ಬೇಕೋ ಅದೇ ಬರೋದು. ಏನು ಇಲ್ಲಿ ಬರುತ್ತೋ ಇಲ್ಲಿ ಬರುತ್ತೆ, ಇಲ್ಲಿ ಇಟ್ಕೊಂಡು ಮಾತಾಡೋದೇ ಅಲ್ಲ. ನಾವೇನಾದ್ರೂ ಹೃದಯದಿಂದ ಮಾತಾಡೋರು, ಏನು ಅವ್ರ ಪಕ್ಷ ಒಂದು ಫಾಲೋ ಮಾಡಿದಾರೋ ಆ ಪಕ್ಷನ ಫಾಲೋ ಮಾಡ್ಕೊಂಡು ಇನ್ನು ನಾವೇನು ಮಾಡಬೇಕು ಜನಗಳಿಗೆ ಅನ್ನೋದನ್ನ ನಾನು ಗೀತನ ಹತ್ರ ಆಲ್ರೆಡಿ ಮಾತಾಡಿದ್ದೀನಿ. ವಾಟ್ ವಿ ಶುಡ್ ಡು, ವಾಟ್ ಈಸ್ ದ ಪ್ರಾಬ್ಲಮ್, ಲೋಕಲ್ ಪ್ರಾಬ್ಲಮ್ ಏನಿದೆ ಅದೆಲ್ಲ ತಿಳ್ಕೊಂಡು ಹೆಂಗೆ ಸಾಲ್ವ್ ಮಾಡ್ಬೋದು. ಎಕ್ಸ್ಪೆಷಲಿ ಯಾಕಂದರೆ ವುಮೆನ್ಸ್ಗೆ ಒಂದು ದಾರಿ ಆಗಬೇಕಂದ್ರೆ, ಎಷ್ಟೋ ಜನ ಕೇಳ್ತಾರೆ ವುಮೆನ್ಸ್ ಇದು ತುಂಬ ಕಡಿಮೆ ಇದೆ ಕರ್ನಾಟಕದಲ್ಲಿ. ಪಾಲಿಟಿಕ್ಸ್ ನೋಡೋಕೆ ಹೋದರೆ ವುಮೆನ್ಸ್ ತುಂಬ ಕಡಿಮೆ ಇದೆ, ಬೇರೆ ತಮಿಳ್ನಾಡಲ್ಲ ಒಂದು ಒಬ್ರು ಪ್ರಶ್ನೆಯವ್ರು ಕೇಳಿದ್ರು, ಅದೇ ಈ ಪ್ರಶ್ನೆ ನೀವು ಯಾರು ಕೇಳಿಲ್ಲ, ಅಲ್ಲಿ ಕೇಳಿದ್ರು ಒಬ್ಬರು ಟು ಬಿ ಫ್ರ್ಯಾಂಕ್ ಈ ಥರ ವುಮೆನ್ಸ್ ತುಂಬ ಕಡಿಮೆ ಇದಾರಲ್ಲ ಕರ್ನಾಟಕದಲ್ಲಿ, ಯಾಕೆ ಪರ್ಸೆಂಟೇಜ್ ಬರಬೇಕು ಅಂತ ನನ್ನ ಆಸೆ. ಅದೇ ಅದೇ ಹೇಳೋದು, ಇಂಪ್ರೂವ್ ಆಗಬೇಕು ಅಂತ ಹೇಳೋದು. ಅಲ್ಲಿ ಲೈನಾಗಿ ಎಣಿಸ್ಬೋದು ಎಷ್ಟು ಜನ ಇದಾರೆ ಅಂತ ತಮಿಳ್ನಾಡಲ್ಲಿ. ನಾನು ಅದೇ ಹೇಳ್ತಿರೋದು ಅಷ್ಟೇ, ಇವಾಗ ಕೊಡ್ತಾ ಇದ್ರೆ ಇನ್ನೂ ಇಂಪ್ರೂವ್ ಆಗಬೇಕು ಅಂತ ಹೇಳ್ತೀವಿ. ನೋ ಸ್ಟ್ರಾಟಜಿ, ಓನ್ಲಿ ಮೈಂಡ್ ಸ್ಟ್ರಾಟಜಿನಲ್ಲ, ಬರೀ ಹಾರ್ಟ್ ಸ್ಟ್ರಾಟಜಿ ಅಷ್ಟು, ಹೃದಯದಿಂದ. ಏನು ಇನ್ನೂ ಏನು ಮಾತಾಡ್ತಾ ಇದೀವಮ್ಮ, ಮಾತಾಡ್ತಾ ಇದ್ದೀವಿ ಇಲ್ಲ ಮಾತಾಡ್ತಾ, ನಿಮಗೆ ಗೊತ್ತಿರಬೇಕು, ನೀವೇನಾದ್ರೆ ಹೇಳಿ ತಿಳ್ಕೊತೀವಿ. ಇಲ್ಲ ಅದೇ ಈಗ ನಿಮಗೂ ಯಾಕೆ ನ್ಯೂಸ್ ನೀವು ಕವರ್ ಮಾಡ್ತಾ ಇರ್ತೀರಿ, ವಾಟ್ ಇಸ್ ದ ಪ್ರಾಬ್ಲಮ್ ಹ್ಯಾಪನಿಂಗ್ ಎವ್ರಿವೇರ್. ನೀವು ನಮಗಿಂತ ಬುದ್ಧಿವಂತರು ನಂಗೆ ನೋಡೋಕ್ಕೋದ್ರೆ. ಇಲ್ಲ ಒಂದು ನಿಮಿಷ ಒನ್ ಮಿನಿಟ್, ನೀವು ಗೊತ್ತಿದೆ ಅಲ್ವಾ, ನಿಮಗೆ ಎಲ್ಲ ಪ್ರಾಬ್ಲಮ್ಸ್ ಹೇಳ್ತಾ ಇರ್ತೀರ, ಆ ಪ್ರಾಬ್ಲಮ್ ನಮಗೂ ಗೊತ್ತಿದೆ. ಹಿಂಗೆ ಮಾಡಬೇಕು, ಜನಗಳ ಸಂಪರ್ಕ ಏನಿದೆ, ವಾಟ್ ದೇ ನೀಡ್, ಅದು ಪರಸ್ಪರ ಅದು ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ. ಇಲ್ಲ ಅಮ್ಮ, ಆ್ಯಕ್ಟ್ ಮಾಡಿದ್ರೆ ಅರ್ಥ ಆಗಿಲ್ಲ ಅಂತ ಇರ್ತಲ್ಲಮ್ಮ, ನಾವು 62 ವರ್ಷ ಆಯ್ತಮ್ಮ, ನಾನು ವೋಟಿಂಗ್ ಶುರು ಮಾಡಿ ನನ್ನದು ಒಂದು 40 ವರ್ಷದ ಮೇಲೆ ಆಯಿತು, ಇನ್ನೂ ನಂಗೆ ಗೊತ್ತಾಗಿಲ್ಲ ಅಂದರೆ ಹೆಂಗೆ, ಸ್ವಲ್ಪ ಗೊತ್ತಾಗಿಲ್ಲ ಇಲ್ಲ ಕರೆಕ್ಟ್ ಲೇಟಾಗಿ ಇರುತ್ತೆ ಗೊತ್ತಾಗಿದೆ. ಬಟ್ ಅದಕ್ಕಂತ ನಾನೇನು ನಾನು ಅದ್ರಲ್ಲಿ ಬರಬೇಕು ಇದು ಮಾಡಬೇಕಂತಲ್ಲ. ಬಟ್ ಅವರು ಗೀತಾ ಬರಬೇಕಂತಿದ್ದಾರೆ, ಅದು ನಾನು ಸಪೋರ್ಟ್ ಮಾಡ್ತಿದ್ದೀನಿ ಅಷ್ಟೇ. ಬಟ್ ಒಳ್ಳೆ ರೀತಿಲಿ ಬರಲಿ, ಅದು ಬಂದರೆ ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ. ಯಾವ ಪಾಲಿಟಿಕ್ಸು ಡಿಫ್ರೆಂಟ್ ಅಲ್ಲಮ್ಮ, ಇಟ್ ಇಸ್ ನಾಟ್ ಅ ಮೈಂಡ್ ಗೇಮ್, ಪಾಲಿಟಿಕ್ಸ್ ಇಸ್ ನಾಟ್ ಅ ಮೈಂಡ್ ಗೇಮ್, ಇಟ್ಸ್ ಎ ಹಾರ್ಟ್ ಗೇಮ್. ಹೃದಯ ಬೇಕು, ಹೃದಯ ವಂತಿಕೆ ಬೇಕು. ಎಲ್ಲರೂ ಮೀಟ್ ಮಾಡ್ತಾರೆ, ಮಾಡಿ ತಪ್ಪೇನಿದೆ, ಮಾಡಲಿ ಬಿಡಿ.